ಇನ್ ಕೇಬಲ್ ಗ್ರಾಹಕರಿಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಆಪರೇಟರ್ಸ್ ನಿಗದಿಪಡಿಸಿದ ಕೇಬಲ್ ಹಣವನ್ನು ಪ್ರತಿ ತಿಂಗಳು ದಿನಾಂಕ 10ರೊಳಗೆ ಪಾವತಿ ಮಾಡಬೇಕೆಂದು ಕೋರಲಾಗಿದೆ. ವ್ಯವಸ್ಥಾಪಕರು ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಅತಿಥಿ ಬಂಕೆಟ್ ಹಾಲ್. ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್. ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. India's number one preschool chain. Gurudev Plots. ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರಗಳು ವಿಫಲ, ಮಹೇಂದ್ರ ಕುಮಾರ್ ಮಿತ್ರಾ. ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಪ್ರಧಾನಿ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಪದಾಧಿಕಾರಿಗಳಿಂದ ಮನವಿ. ಎಜೆ ಸದಾಶಿವ ವರದಿಯಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಪ್ರತಿಭಟನೆ. ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಪರಿಸರಕ್ಕೆ ಹಾನಿ, ಹಾರು ಬೂದಿಯಿಂದ ವಾಯುಮಾಲಿನ್ಯ. ಪರಿಸರ ಸಂರಕ್ಷಣೆಗಾಗಿ ರೆಸ್ಕ್ಯೂ ರಾಯಚೂರು ಮಿಷನ್ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಅಕ್ರಮ ಸಕ್ರಮ ಯೋಜನೆಯಡಿ ಮನೆಗಳ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಮಾದಿಗ ದಂಡೋರ ಹೋರಾಟ ಸಮಿತಿಯ ರಾಷ್ಟೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಬಿಡುಗಡೆ. ರಾಯಚೂರು ಬಂದ್ಗೆ ಕರೆ ವಾಪಸ್, ಕಾರ್ಯಕರ್ತರಿಂದ ವಿಜಯೋತ್ಸವ. ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಪದಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಧರಣಿ. ಕಸಬೆ ಕ್ಯಾಂಪ್ನಲ್ಲಿರುವ ಗುಡಿಸಲು ತೆರವು ಕೈಬಿಡಲು ಒತ್ತಾಯಿಸಿ ಸಿಪಿಐಎಂ ಕಾರ್ಯಕರ್ತರಿಂದ ಪ್ರತಿಭಟನೆ. ಆಶ್ರಯ ಕಾಲೋನಿ ಮನೆ ನಿರ್ಮಾಣಕ್ಕೆ ಮಧ್ಯವರ್ತಿಗಳ ಹಾವಳಿ ತಡೆಯಲು ಆಗ್ರಹಿಸಿ ಅಲ್ಪಸಂಖ್ಯಾತರ ಆಟೋ ಚಾಲಕರ ವಿವಿಧ ದೇಶ ಸಹಕಾರ ಸಂಘದಿಂದ ಪ್ರತಿಭಟನೆ. ಸರ್ಕಾರಿ ಜಮೀನು ಅತಿಕ್ರಮಣ ತೆರವಿಗೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಪದಾಧಿಕಾರಿಗಳಿಂದ ಮನವಿ. ದಾನಮ್ಮ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ತಪ್ಪಿತಸ್ಥ ಆರೋಪಿಗಳ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮನವಿ. ಸಂವಿಧಾನದಲ್ಲಿನ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿ ಮಾಡುವಲ್ಲಿ ಎಲ್ಲಾ ಸರ್ಕಾರಗಳು ವಿಫಲವಾಗಿವೆ ಎಂದು ಡಾ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರಾ ಆರೋಪಿಸಿದರು. ಅವರಿಂದು ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯದಲ್ಲಿ ಇಲ್ಲಿಯವರೆಗೆ ಆಡಳಿತ ನಡೆಸಿದ ಯಾವೊಂದು ಸರ್ಕಾರಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸಿಲ್ಲ. ಇದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ತಪ್ಪುತ್ತಿದೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಭಾರತ ಸಂವಿಧಾನದ ಭಾಗ 4ರಲ್ಲಿ ಬರುವ ಅನುಚ್ಛೇದ 36ರಿಂದ 48ರವರೆಗೆ ಕರ್ನಾಟಕ ರಾಜ್ಯವನ್ನಾಳಿದ ಕೇಂದ್ರ ಮತ್ತು ಪ್ರಾದೇಶಿಕ ಪಕ್ಷಗಳು ಜಾರಿ ಮಾಡಿಲ್ಲ. ಇದರಿಂದ ಅಸ್ಪೃಶ್ಯ ಸಮುದಾಯವು ಅಭಿವೃದ್ಧಿಯಾಗಿಲ್ಲ. ಅಸ್ಪೃಶ್ಯ ಜನಾಂಗದವರಲ್ಲಿ ಉದ್ಯೋಗವಿಲ್ಲದ ಕಾರಣ ವಿವಿಧ ಸಂಘಟನೆಗಳಾದ ಡಿಎಸ್ಎಸ್, ಎಂಆರ್ಎಚ್ಎಸ್, ಛಲವಾದಿ ಮಹಾಸಭಾ ಮತ್ತು ಅಂಬೇಡ್ಕರ್ ಸಂಘಟನೆಗಳು ಅಂಬೇಡ್ಕರ್ ಜನಾಂಗವನ್ನು ದಾರಿ ತಪ್ಪಿಸುತ್ತಲೇ ಬಂದಿದೆ. ಈ ಸಂಘಟನೆಗಳಿಗೆ ಮೆದುಳೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 1980ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಿಂದುಳಿದ ವರ್ಗಕ್ಕೆ ಸೇರಿದ 4 ಜಾತಿಗಳಾದ ವಡ್ಡರು, ಲಂಬಾಣಿ, ಕೊರಚ ಮತ್ತು ಕೊರಮ ಜಾತಿಗಳನ್ನು ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸಿ ಭಾರತ ಸಂವಿಧಾನದ ಅನುಚ್ಛೇದ 17ರ ಉಲ್ಲಂಘನೆಯಾಗಿದ್ದು ಇದನ್ನು ಸರಿಪಡಿಸಲು ಜನವರಿ 13ಕ್ಕೆ ರಾಜ್ಯಪಾಲರಿಗೆ ಪೀಪಲ್ಸ್ ಪಾರ್ಟಿಯಿಂದ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಸೊ ಅವಾಗ ಆದೇಶ ತಪ್ಪು ಆದೇಶ ಮಾಡಿದಾಗಲೂ
ಸೊ ಇಲ್ಲಿ ಹೈಕೋರ್ಟ್ ಆರ್ಡರ್ನ ಇವರು ಮರೆಮಾಚಿ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಸೊ ಈ ಕಾರಣದಿಂದ ಏನಾಗುತ್ತೆ ಅಂತಂದ್ರೆ ನಾನು ಅನಾಲಿಸಿದ ಪ್ರಕಾರ ಮತ್ತೆ ರಿಸಲ್ಟ್ ಎಲ್ಲ ಸ್ಟಡಿ ಮಾಡಿದ ಪ್ರಕಾರ ಏನಾಗುತ್ತೆ, ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಗೋವಿ ರಮಾಣಿ ಹೊಟ್ಟಲ್ ಕೊರಜ ಪಂಪ ಇವೆಲ್ಲರೂ ಬೇರೆ ಸಾಮಾನ್ಯ ಜಾತಿಗಳಾದ ಲಿಂಗಾಯತರು, ಜಂಗಮರು, ಮಳೆವಾಳರು, ಉಪ್ಪಾರು, ಕೊಲ್ಲರು, ಕುರುಬರು ಮತ್ತೆ ಮುಸ್ಲಿಮ್ಸ್ ಇವ್ರ ಮೇಲೆ ಅಟ್ರಾಸಿಟಿ ಕೇಸಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಕೆಲವೊಬ್ಬರಿಗೆ ಶಿಕ್ಷೆ ಮಾಡ್ಕೊಳ್ಳಿದ್ದ. ಸೊ ಇಲ್ಲಿ ನಾನು ಹೇಳೋದು ಉದ್ದೇಶ ಏನಂತ ಅಂತಂದ್ರೆ, ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಪಕ್ಷಗಳು ಅಡ್ಡ ಕೊಟ್ಟು ಅಪಾಯಿಂಟ್ಮೆಂಟ್ ಪೀಪಲ್ಸ್ ಪಾರ್ಟಿ ಸೇರ್ಬೇಕಂತ ಅಂತಂದ್ರೆ, ನಮ್ಮ ಆನಂದಲ್ಲಿ ಒಟ್ಟು ಎಂ ಎಲ್ ಕ್ಷೇತ್ರಗಳು 224 ಇದ್ದಾವೆ, ಅದರಲ್ಲೂ 15 ST, 36 SC ಇದ್ದಾವೆ. ಸೊ ಈ 36 SC ಅಂತ ಅಂತಂದ್ರೆ ಈಗ MRHS ಅವರು ನಮ್ಮ 6% ರೇಟ್ ಹೋರಾಟ ಮಾಡ್ತಾರ. ಸೊ ಈ ನನ್ನ ಉದ್ದೇಶ ಏನಂತ ಅಂತಂದ್ರೆ, ಕಾಂಗ್ರೆಸ್ BJP JDS ಬಿಟ್ಟು ಬಂದ್ರೆ ಆ ಪಾರ್ಟಿಗಳಲ್ಲಿ SC ಕ್ಯಾಂಡಿಡೇಟ್ ಇರೋದು. ಸೊ SC ಕ್ಯಾಂಡಿಡೇಟ್ ಇರ್ಲಿಲ್ಲ ಅಂತ ಅಂತಂದ್ರೆ ಅವ್ರ ಬಿ ಫಾರ್ಮ್ ಯಾರು ಇಸ್ಕೊಳಕ್ ಬರೋದಿಲ್ಲ. ಸೊ ಅಲ್ಲಿ ಅವರು ಆ ಪಾರ್ಟಿಗಳು ಕಂಟೆಸ್ಟ್ ಮಾಡಕ್ ಬರೋದಿಲ್ಲ. ಸೊ ನನ್ನ ಉದ್ದೇಶ ಏನಂತ ಅಂತಂದ್ರೆ, 36 ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಇಂದ ಅನ್ಕಂಟೆಸ್ಟ್ ಆಗಿ ಸಭೆಯನ್ನು ಪ್ರವೇಶ ಮಾಡಬೇಕು. ಸೊ ಇಲ್ಲಿ ಏನು ಕಾಂಗ್ರೆಸ್ ಅವರು ನವ ಕರ್ನಾಟಕ ಅಂತ ಹೇಳ್ತಾರ, ಮತ್ತೆ BJP ದವರು ಪರಿವರ್ತನೆ ಯಾಕೆ ಅಂತ ಹೇಳ್ತಾರೆ ಈ ಟೈಪ್. ಸೊ ಅದೇ ರೀತಿಯಾಗಿ ನಾನು ಹೇಳ್ಬೇಕಂತಂದ್ರೆ, ನಮ್ಮ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಮುಖಾಂತರ ಏನಂತಂದ್ರೆ, ಈ 36 ಮೀಸಲು ಕ್ಷೇತ್ರದಲ್ಲಿ ಮಾದಿಗ ಮತ್ತು ವಲಯ ಸಮಾಜದವರಿಗೆ 36 ತಲಾ 18 MLA ಸೀಟ್ಗಳನ್ನು ಅನ್ಕಂಟೆಸ್ಟ್ ಆಗಿ ಆಯ್ಕೆ ಮಾಡುವ ಮಾರ್ಗವನ್ನು ನಾಗಿದೆ. ಇದರ ಮುಖಾಂತರ ನಾವು ನವ ಕರ್ನಾಟಕ ಅಲ್ಲ ಸಮ ಕರ್ನಾಟಕ ಅಂತೇಳಿ ಒಂದು ಸಂದೇಶ ನಾನು ಜಾರಿ ಮಾಡಬೇಕಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ CM ನಾರಾಯಣ, ತಾಲೂಕಾಧ್ಯಕ್ಷ ಯಡಪ್ಪ, ಭೀಮೇಶ್ ವಕೀಲ್, ರವಿಕುಮಾರ್, ರಾಜೇಶ್, ಶ್ರೀನಿವಾಸ್, ಮಲ್ಲಿಕಾ ಮಿತ್ರ ವಕೀಲರು ಸೇರಿದಂತೆ ಅನೇಕರು ಇದ್ದರು. ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು, ದಶಕಗಳಿಂದ ಕುಡಿಯುವ ನೀರು ಯೋಜನೆಗಾಗಿ ರೈತರು ಹೋರಾಟ ನಡೆಸುತ್ತಾ ಬಂದಿದ್ದು, ಮಹದಾಯಿ ಯೋಜನೆಯು ಗೋವಾ ಮತ್ತು ಮಹಾರಾಷ್ಟ ಕರ್ನಾಟಕ ರಾಜ್ಯಗಳ ನಡುವಿನ ಯೋಜನೆಯಾಗಿದ್ದು, ಯೋಜನೆ ಅನುಷ್ಠಾನಕ್ಕೆ ಕೂಡಲೇ ಪ್ರಧಾನಮಂತ್ರಿಗಳು ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಯೋಜನೆ ಅನುಷ್ಠಾನಕ್ಕೆ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದು, ಇದನ್ನು ಬಗೆಹರಿಸುವಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡುತ್ತಿದ್ದು, ಕೂಡಲೇ ರೈತರ ಸಮಸ್ಯೆಗಳನ್ನು ಮನಗಂಡು ಯೋಜನೆ ಅನುಷ್ಠಾನಕ್ಕೆ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದರು. ಪ್ರಧಾನಮಂತ್ರಿಗಳಿಗೆ ರಾಯಚೂರಿನಿಂದ ಸಂಗೊಳ್ಳಿ ರಾಯಣ್ಣ ಯುವಸೇನಾ ಸಂಘಟನೆ ವತಿಯಿಂದ ಒತ್ತಾಯ ಪೂರ್ವಕವಾದ ಮನವಿ ಪತ್ರ ಏನಂತಂದ್ರೆ, ಈಗಾಗಲೇ ರಾಜ್ಯಾದ್ಯಂತ ಕಳಸಾ ಬಂಡೂರಿ ಮಹದಾಯಿ ನೀರಿಗಾಗಿ ಹೋರಾಟ ನಡೆಯುತ್ತಿದ್ದು, ಮಾನ್ಯ ಪ್ರಧಾನಮಂತ್ರಿಗಳು ಮೂರು ರಾಜ್ಯಗಳನ್ನು ಮುಖ್ಯಮಂತ್ರಿಗಳನ್ನು ಕರೆದು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಏನು ಮಾಡ್ತಿದ್ದೀನಿ, ತಕ್ಷಣವೇ ನೀವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಮುಗಿಸಬೇಕು, ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿ ಕೇಳ್ತೀವಿ. ಈ ಸಂದರ್ಭದಲ್ಲಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯ ಮುಖಂಡರುಗಳಾದ ನಂದಾ ಕಟ್ಟಿಮನಿ, ಸಚಿನ್, ಅರ್ಜುನ್, ವಿಜಯ್, ಕಾಸಿಂ, ಗೌಸ್ ಪಾಷಾ, ಸಂತೋಷ್, ಬಸ್ವಾ, ಅಜೀನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ಸದಾಶಿವ ವರದಿಯಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಎಜಿ ಸದಾಶಿವ ಆಯೋಗ ವರದಿ ಸರ್ಕಾರಕ್ಕೆ ಸಲ್ಲಿಸಿ ದಶಕಗಳೇ ಕಳೆದಿದ್ದು, 100 ವರ್ಷಗಳಿಂದ ಶೋಷಣೆಗೆ ಒಳಗಾದ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸದಾಶಿವ ಆಯೋಗ ವರದಿ ಸಹಾಯಕವಾಗಲಿದ್ದು, ಕೂಡಲೇ ರಾಜ್ಯ ಸರ್ಕಾರ ವರದಿಯನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮತ್ತು ವಿಳಂಬ ಮಾಡಿದಲ್ಲಿ ಸಂಘಟನೆ ವತಿಯಿಂದ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಯಾಗಲೇಬೇಕು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗಾಗಲಿ ಜಾರಿ ಮಾಡಲೇಬೇಕು. ಜಾರಿ ಆಗಲೇ
ಸಲ್ಲಿಸಿ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಒತ್ತಾಯಿಸಿ ಮನವಿ. ಸುಮಾರು 2,500 ವರ್ಷಗಳ ಮೇಲ್ಪಟ್ಟು ಅಮಾನವೀಯ ಜಾತಿ ವ್ಯವಸ್ಥೆ ಹಾಗೂ ಘೋರ ಅಸ್ಪೃಶ್ಯತೆಯಿಂದ ದೇಶಾದ್ಯಂತ ಇರುವ ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಹನುಮಂತಪ್ಪ ಕಾಕರ್ಗಲ್, ಸುರೇಶ್ ಬೆಳಕನೂರು, ಚನ್ನಪ್ಪ ಪಟ್ಟದ್ಕಲ್, ಹನುಮಂತಪ್ಪ, ಷಣ್ಮುಖಪ್ಪ ಗಂಟಿ, ಮಹಾದೇವ, ಮುರಾರ್ಜಿ, ಯೂಸುಫ್, ತುರುಮುಂದೆಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿದ್ಯುತ್ ಉತ್ಪಾದನೆಯಿಂದ ಉಷ್ಣಾಂಶ ಹೆಚ್ಚಾಗಿದ್ದು ಮತ್ತು ಹಾರುಬೂದಿಯಿಂದ ಕೃಷಿ ಮೇಲೆ ವ್ಯತಿರಿಕ್ತ ಉಂಟಾಗಿದ್ದು ರಕ್ಷಣೆಗಾಗಿ ರಾಯಚೂರು ಉಳಿಸಿ ಪರಿಸರ ಬೆಳೆಸಲು ರೆಸ್ಕ್ಯೂ ರಾಯಚೂರು ಮಿಷನ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವೈಟಿಪಿಎಸ್ ಮತ್ತು ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಹೆಚ್ಚಾಗಿ ಬಳಕೆಯಾಗಿದ್ದು ಕಲ್ಲಿದ್ದಲಿನ ಹಾರುಬೂದಿಯಿಂದ ವಾಯುಮಾಲಿನ್ಯಕ್ಕೆ ಮತ್ತು ಪರಿಸರ ಹಾಗೂ ಕೃಷಿಯ ಮೇಲೆ ದುಷ್ಪರಿಣಾಮ ಬೀರಿದೆ. ಹಾರುಬೂದಿಯಿಂದ ಹಲವಾರು ಸಾಂಕ್ರಾಮಿಕ ರೋಗಗಳು ಬರುತ್ತಿದ್ದು ತಡೆಗಟ್ಟುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ವಿದ್ಯುತ್ ಉತ್ಪಾದನೆ ಮಹತ್ವ ಕೊಡುವ ಸರ್ಕಾರ ಅಷ್ಟೇ ಕಾಳಜಿಯಿಂದ ಪರಿಸರವನ್ನು ಬೆಳೆಸಬೇಕಾಗಿದೆ. ಕಲುಷಿತ ನೀರನ್ನು ನದಿಗಳಿಗೆ ಬಿಡುತ್ತಿದ್ದು ಕುಡಿಯುವ ನೀರು ಮತ್ತು ಜಮೀನುಗಳಿಗೆ ಹರಿಸುವುದರಿಂದ ಬೆಳೆಗೆ ತೊಂದರೆಯಾಗುತ್ತಿದೆ. ರಾಯಚೂರು ಉಳಿಸಿ ಪರಿಸರ ಬೆಳೆಸಿ ಎನ್ನುವ ಧ್ಯೇಯದೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು. ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ಹಾಕಿಕೊಂಡು ರಾಯಚೂರು ಜನರಿಗೆ ಶಕ್ತಿನಗರ ಥರ್ಮಲ್ ಪವರ್ ಸ್ಟೇಷನ್ನಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ. ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ದೇಶದ ಪ್ರಧಾನಮಂತ್ರಿಯವರಿಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೂ ಮನವಿ ಸಲ್ಲಿಸ್ತಾ ಇದ್ದೀವಿ. ಅನೇಕ ಕಡೆ ಪ್ರವಾಹ ಬಂದಾಗ ಅನೇಕ ಸಂತ್ರಸ್ತರಿಗೆ ಸಂತ್ರಸ್ತ ಪರಿಹಾರ ನಿಧಿಯನ್ನು ಕೊಡ್ತಾರೆ. ಕರ್ನಾಟಕದ 40%ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ತನ್ನು ನಮ್ಮ ರಾಯಚೂರು ಕೊಡ್ತಾ ಇದೆ, ರಾಯಚೂರು ಶಕ್ತಿ ಕೇಂದ್ರ ಕೊಡ್ತಾ ಇದೆ. ರಾಯಚೂರು ಜನರನ್ನು ಕೂಡ ಸಂತ್ರಸ್ತ ಜನರು ಅಂಥೇಳಿ ನಮಗೆ ಪರಿಹಾರನ ಕೊಡಬೇಕು ಅವ್ರದ್ರೆ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಹತ್ತಿರೋದು ಎರಡೇ ಕಾಲ, ಬೇಸಿಗೆ ಕಾಲ, ಕಡು ಬೇಸಿಗೆ ಕಾಲ. ಕಡು ಬೇಸಿಗೆ ಕಾಲದಲ್ಲಿ ಲೋಡ್ ಶೆಡ್ಡಿಂಗ್ ಮಾತ್ರ ನಮ್ಗೆ ಕರೆಂಟ್ ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ಜನಪ್ರತಿನಿಧಿಗಳು ಇಲ್ಲಿ ಬಂದು ವಾಸ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ರಾಯಚೂರಿಗೆ ಯಾವುದೇ ಆಫೀಸರ್ಸ್ ಬರಬೇಕಂದ್ರೂ ಕೂಡ ಹಿಂಜರಿತಾರೆ. ಯಾಕಂದರೆ ಅಲ್ಲಿ ಬಡಪ ಬಹಳ ಬಿಸಿಲಿದೆ ಅಂಥೇಳಿ. ಇಂತಹ ಬಿಸಿಲಿನಲ್ಲಿ ಬಳಲುವಂಥ ನಮ್ಮಂಥ ಜನರಿಗೆ ಸಂತ್ರಸ್ತರು ಅಂಥೇಳಿ ಘೋಷಿಸಿ ನಮಗೆ ಪರಿಹಾರ ಕೊಡಬೇಕು, ಕರೆಂಟ್ ಬಳಕೆ ಬಳಕೆ ಮಾಡೋದಕ್ಕಂದ್ರೆ ಸಬ್ಸಿಡಿ ಕೊಡಬೇಕು ಅನ್ನೋ ಈ ಸಂದರ್ಭದಲ್ಲಿ ನೀಲಕಂಠ ವಕೀಲ್, ಮಲ್ಲಿಕಾರ್ಜುನ್ ಅರಳಿ ಬೆಂಚಿ, ಜಂಬಣ್ಣ ಗೌಡ, ಸುರೇಶ್ ಬಾಬು, ಶರತ್ ಕುಮಾರ್ ಕಳಸ, ಏಸು ಮಿತ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಷುವಲ್, ಎಲ್ಇಡಿ ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್. ಇದರಲ್ಲಿ 500 ಜನರಿಗೆ ಕೊಡುವ ಸೌಲಭ್ಯ, ಪ್ರತ್ಯೇಕ ಊಟದ ಕೊಠಡಿ, ವಧುವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ. ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, ಸಿಎಂಇ ಒಫಿಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಇಂದೇ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ: ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ ಎಸ್ಬಿಎಂ ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 8792281828. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಷನ್ ಸರ್ವಿಸಸ್. ಯುನಿಕ್ ಇನ್ನೋವೇಟಿವ್ ಕೋರ್ಸಸ್ ಡಿಸೈನ್ಡ್ ಫಾರ್ ನೆಕ್ಸ್ಟ್ ಜನರೇಷನ್ ಎಜುಕೇಷನ್. ಬ್ಯಾಂಕ್ ಕೋಚಿಂಗ್, ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. POSO ಕ್ಲರ್ಕ್, ಶಾರ್ಟ್ಕಟ್ಸ್, ಟ್ರಿಕ್ಸ್, ಟಿಪ್ಸ್, ಸಾಫ್ಟ್ ಟೆಕ್ನಿಕ್ಸ್ ಫ್ರಮ್ ಎಕ್ಸ್ಪರ್ಟ್ ಬ್ಯಾಂಕರ್ಸ್.
also classes for interview skills, communication skills, improve working memory, self-discipline, self-confidence, public speaking. Coaching classes for Navodaya, Morarji Desai, Kittur, Sainik, Adarsh and other entrance exams. Admissions are open. Transportation and PG available. For more details, please contact Praveen Kumar Guttal, mobile number 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 square feet ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455566, 9538800428 9901584763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. 94cc ಆನ್ಲೈನ್ ಕೇಂದ್ರ ಪ್ರಾರಂಭವಾಗುವವರೆಗೂ ಅರ್ಜಿಗಳನ್ನು ಸ್ವೀಕರಿಸಿ ದೃಢೀಕೃತ ಪತ್ರ ನೀಡಬೇಕು. ಈಗಾಗಲೇ ಅರ್ಜಿ ಸಲ್ಲಿಸಿದ ಪ್ರದೇಶಗಳಿಗೆ ಪರಿಶೀಲನೆ ಮಾಡಲು ಪ್ರದೇಶವಾರು ದಿನಾಂಕ ನಿಗದಿಪಡಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ನಗರದ ಕಾಳಿದಾಸ ನಗರ, ಎಲ್ವಿಎಸ್, ಮೈಲಾರ ನಗರ ಸೇರಿ ಅನೇಕ ಕಡೆ ಸುಮಾರು 30-40 ವರ್ಷಗಳ ಹಿಂದಿನಿಂದ ನಿವಾಸಿಗಳು ವಾಸ ಮಾಡುತ್ತಿದ್ದು ಸಾವಿರಾರು ಕುಟುಂಬಗಳಿಗೆ ಯಾವುದೇ ಹಕ್ಕುಪತ್ರಗಳಿಲ್ಲ. ವಾಸ ಮಾಡುತ್ತಿರುವ ಎಲ್ಲರಿಗೂ ಓಎಲ್ ನಂಬರ್ಗಳಿಗೂ ಪ್ರತಿ ವರ್ಷ ನಗರಸಭೆಗೆ ಮನೆ ಕಂದಾಯ ನೀರಿನ ಕರವನ್ನು ಕಟ್ಟುತ್ತಾ ಬಂದಿದ್ದಾರೆ. ಇವರಿಗೆ ವಾಸಸ್ಥಳದ ಹಕ್ಕುಪತ್ರಗಳು ದೊರಕದೆ ಇಲ್ಲಿಯವರೆಗೆ ವಂಚನೆಗೊಳಗಾಗಿದ್ದಾರೆ ಎಂದು ತಿಳಿಸಿದರು. ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಹಲವು ಪಕ್ಷಗಳ ಪ್ರತಿನಿಧಿಗಳು ಭರವಸೆ ನೀಡುತ್ತಾರೆಯೇ ವಿನಃ ಸಮಸ್ಯೆಗೆ ಪರಿಹಾರ ನೀಡಿಲ್ಲ ಎಂದರು. ಸರ್ಕಾರ ಅಕ್ರಮ ಸಕ್ರಮ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರಡಿಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿ ಹಕ್ಕುಪತ್ರಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಜಾಗವನ್ನು ಮಾರಾಟ ಮಾಡಿರ್ತಕ್ಕಂಥ ಮಧ್ಯವರ್ತಿಗಳನ್ನು ಬಂಧಿಸಿ ಸರ್ಕಾರ ಜಾಗದಲ್ಲಿ ಮಾರಾಟವನ್ನು ಮಾಡಬಾರ್ದಕ್ಕಂಥ ಮಧ್ಯವರ್ತಿ. ಈ ಸಂದರ್ಭದಲ್ಲಿ ಎಂಆರ್ ಬೇರಿ, ಹನುಮಂತಪ್ಪ ಅರೋಲಿ, ಅಜೀಜ್, ಗೋವಿಂದ ದಾಸ್, ಎಂ ಆಂಜನೇಯ, ನರಸಿಂಹಲು, ಖಾಜಾ ಅಸ್ಲಂ, ಮೊಹಮ್ಮದ್, ಸೈಯದ್ ಮೊಹಮ್ಮದ್ ಸೇರಿದಂತೆ ಅನೇಕರು ಇದ್ದರು. ಮಾದಿಗ ದಂಡೋರ ಹೋರಾಟ ಸಮಿತಿಯ ರಾಷ್ಟೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಬಂಧನದಿಂದ ಬಿಡುಗಡೆಯಾದ ಹಿನ್ನೆಲೆ ರಾಯಚೂರು ಬಂದ್ ಕರೆ ವಾಪಸ್ ಪಡೆದು ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಿಸಲಾಯಿತು.
ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಕ ಬಂಧದಿಂದ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಸಂಘಟನೆಯಿಂದ ಕರೆ ನೀಡಲಾಗಿದ್ದ ಬಂದ್ ಕರೆಯನ್ನು ಹಿಂಪಡೆದು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಮಾದಿಕ ದಂಡೋರ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ನರಸಪ್ಪ ದಂಡೋರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ಅವರಿಂದು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಧರಣಿ ನಡೆಸಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಮನವಿ ಸಲ್ಲಿಸಿ ಇಎಫ್ಎಂಎಸ್ ಮೂಲಕ ಕನಿಷ್ಠ ವೇತನ ನೀಡುವ ಆದೇಶ ಹೊರಡಿಸಿದ್ರು. ಹಣ ಬಿಡುಗಡೆಯಾಗದೆ ನೌಕರರು ವೇತನವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಮೂರು ಹಂತಗಳಲ್ಲಿ ಕೆಲಸ ಮಾಡುವ ಗ್ರಾಮ ಪಂಚಾಯತ್ನ ನೀರು ಸರಬರಾಜು ಮಾಡುವ 16,000 ಸಿಬ್ಬಂದಿಗಳಿದ್ದು ಮತ್ತು 6,000 ಜನ ಕಸ ಗುಡಿಸುವವರಿದ್ದು ಮತ್ತು ಗುಮಾಸ್ತ ಡಾಟಾ ಎಂಟ್ರಿ ಸೇರಿದಂತೆ 3,549 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರ ಮಧ್ಯಪ್ರವೇಶಿಸಿ ಸಿಬ್ಬಂದಿಗಳ ವೇತನವನ್ನು ಒದಗಿಸಿಕೊಡಬೇಕು. ನೌಕರರ ಬಡ್ತಿಗೆ ಅಡ್ಡಿಯಾಗಿರುವ ವಿದ್ಯಾರ್ಹತೆಯನ್ನು ರದ್ದುಪಡಿಸಬೇಕು. ಗಣಕಯಂತ್ರ ನಿರ್ವಾಹಕರನ್ನು ಮುಂದುವರೆಸಬೇಕು. 1100 ಗ್ರಾಮ ಪಂಚಾಯತ್ ಗ್ರೇಡ್ 1 ಗ್ರೇಡ್ 2 ನೌಕರರನ್ನು ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಳ್ಳಬೇಕು. ನಿವೃತ್ತಿ ವೇತನವನ್ನು ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದರು. ಪಂಚಾಯತ್ ನೌಕರರ ಸಂಘಕ್ಕೆ ಎಲ್ಲಾ ಗ್ರಾಮ ಪಂಚಾಯತ್ ನೌಕರಿಗೆ ಇಪಿಎಫ್ ಬೇಕು. ಎಲ್ಲಾ ಗ್ರಾಮ ಪಂಚಾಯತ್ ನೌಕರಿಗೆ ಏಕಕಾಲಕ್ಕೆ ಅನುಮೋದನೆ ನೀಡಲೇಬೇಕು. ಎಲ್ಲಾ ಗ್ರಾಮ ಪಂಚಾಯತ್ ನೌಕರಿಗೆ ಗ್ರಾಚ್ಯುಟಿಯನ್ನು ನೀಡಲೇಬೇಕು. ಎಲ್ಲಾ ಗ್ರಾಮ ಪಂಚಾಯತ್ ನೌಕರಿಗೆ ಬಾಕಿ ಇರುವ ವೇತನ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಎಲ್ಲಾ ಗ್ರಾಮ ಪಂಚಾಯತ್ ನೌಕರರಿಗೆ ಇಪಿಎಫ್ ಮುಖಾಂತರ ವೇತನ ಬಿಡುಗಡೆ ಮಾಡಲೇಬೇಕು. ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಅಮರೇಶ್ ಪಾಟೀಲ್, ಕೆ ನಾರಾಯಣ್, ಮಹಾದೇವಪ್ಪ, ಮಲ್ಲಪ್ಪ ಹೂಗಾರ್, ಶಿವರೆಡ್ಡಿ, ಬಾಲಪ್ಪ, ಬಸವರಾಜ್, ಶೇಖರಪ್ಪ ಗೌಡ, ಶರಣಪ್ಪ, ಮಲ್ಲಿಕಾರ್ಜುನ್, ವೆಂಕೋಬ, ರಾಮು ನಾಯಕ್, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಸಬೆ ಕ್ಯಾಂಪ್ನಲ್ಲಿನ ರಾಮದೇವರ ದೇವಸ್ಥಾನದ ಎದುರಿನ ಗುಡಿಸಲುಗಳು ತೆರವುಗೊಳಿಸಿರುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ಸಿಪಿಐಎಂ ಪ್ರತಿಭಟನೆ ನಡೆಸಿದರು.
ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಸರ್ಕಾರಿ ಜಮೀನು ಅತಿಕ್ರಮಣ ತೆರವಿಗಾಗಿ ಕಳೆದ 45 ದಿನಗಳಿಂದ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘ ಧರಣಿ ನಡೆಸುತ್ತಿದ್ದು ಗ್ರಾಮದ ಸರ್ವೆ ನಂಬರ್ 178 1.25 ಗುಂಟೆ ಸರ್ವೆ ನಂಬರ್ 126 32 ಗುಂಟೆ ಸರ್ಕಾರಿ ಜಮೀನು ಅತಿಕ್ರಮಣವಾಗಿದ್ದು ತೆರವಿನಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದ್ದು ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಸರ್ಕಾರಿ ಜಮೀನು ಅತಿಕ್ರಮಣವನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಸಮಸ್ಯೆಗಳ ಪರಿಹಾರಕ್ಕಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಗಳ ನೇತೃತ್ವದಲ್ಲಿ 45 ದಿನಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ಸಿಪಿಎಂ ಜಿಲ್ಲಾ ಸಮಿತಿ ಸಂಪೂರ್ಣವಾಗಿ ಬೆಂಬಲಿಸಿ ಮತ್ತು 29/12/2017 ನಡೆಯುವ ರಸ್ತೆ ತಡೆ ಚಳವಳಿಯಲ್ಲಿ ಭಾಗವಹಿಸಿ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಲಾಗುತ್ತದೆ. ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುವ 45 ದಿನಗಳ ಹೋರಾಟ ದೇವದುರ್ಗ ತಾಲೂಕಿನ ಜಾಳಳ್ಳಿ ಗ್ರಾಮದ ಸರ್ವೆ ನಂಬರ್ 178 1 ಎಕರೆ 25 ಗುಂಟೆ ಮತ್ತು ಸರ್ವೆ ನಂಬರ್ 126 32 ಗುಂಟೆ ಜಾಗ ಅತಿಕ್ರಮಣ ತೆರವುಗೊಳಿಸಲು ಹಾಗೂ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದು ಈ ನ್ಯಾಯಯುತ ಬೇಡಿಕೆಗಳ ಬೇಡಿಕೆಗಳ ಹೋರಾಟಕ್ಕೆ ಸಿಪಿಎಂ ಜಿಲ್ಲಾ ಸಮಿತಿಯು ಸಂಪೂರ್ಣವಾಗಿ ಬೆಂಬಲಿಸಿ ಸಮಸ್ಯೆ ಪರಿಹರಿಸುವಲ್ಲಿ ದೇವದುರ್ಗ ತಾಲೂಕಿನ ಆಡಳಿತ ಯಂತ್ರಾಂಗವು ಸಂಪೂರ್ಣವಾಗಿ ವಿಫಲವಾಗಿದ್ದು ಈ ಸಮಸ್ಯೆಗಳ ಪರಿಹರಿಸಲು ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ಮಾಡಿ ಜಾಗ ಅತಿಕ್ರಮಕಾರರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸುವ ಜೊತೆಗೆ ಎರಡು ಸಂಘಟನೆಗಳ ನೇತೃತ್ವದಲ್ಲಿ ದಿನಾಂಕ 29/12/2017 ಜಾಳಳ್ಳಿ ಗ್ರಾಮದ ಅಂಬೇಡ್ಕರ್ ನಡೆಯುವ ರಸ್ತೆ ತಡೆ ಚಳುವಳಿಯಲ್ಲಿ ಪಕ್ಷವು ಭಾಗಿಯಾಗಿ ಸಮಸ್ಯೆ ಪರಿಹಾರಕ್ಕಾಗಿ ಒತ್ತಾಯಿಸುತ್ತದೆ. ಈ ಒಂದು ಹೋರಾಟಕ್ಕೂ ಮನೆ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಕೆಜಿ ವೀರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. Number 1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸ್ಕೊಳ್ಳಿ. ಈಗಾಗಲೇ 16ನೇ ತಿಂಗಳ ಡ್ರಾ ಮುಗಿದಿದ್ದು 17ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 350cc ರಾಯಲ್ ಎನ್ಫೀಲ್ಡ್ ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ ಹೀರೋ HF ಡಿಲೆಕ್ಸ್ ಬೈಕ್ ಕೇವಲ ಇಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ದಾಗಿಸ್ಕೊಳ್ಳಿ. ಪ್ರತಿ ತಿಂಗಳು 28ರಂದು RGS ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಆಶ್ರಯ ಕಾಲೋನಿಯಲ್ಲಿನ ನಿವಾಸಿಗಳಿಗೆ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಡಬೇಕು. ಹಣವನ್ನು ಪಡೆದು ಮನೆ ನಿರ್ಮಿಸಿಕೊಳ್ಳಲು ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಈ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಅಲ್ಪಸಂಖ್ಯಾತರ ಆಟೋ ಚಾಲಕರ ವಿವಿಧೋದ್ದೇಶ ಸಹಕಾರ ಸಂಘ ಪ್ರತಿಭಟನೆ ನಡೆಸಿದರು.
ಅವರಿಂದು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನಾ ಧರಣಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಆಶ್ರಯ ಕಾಲೋನಿಯಲ್ಲಿ ಸುಮಾರು 12 ವರ್ಷಗಳಿಂದ ಬಡ ಕೂಲಿ ಕಾರ್ಮಿಕರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಸುಮಾರು ಈ ಪ್ರದೇಶದಲ್ಲಿ 250 ಹೆಚ್ಚು ನಿವಾಸಿಗಳು ಇದ್ದು ಆಶ್ರಯ ಕಾಲೋನಿ ಹತ್ತಿರ ಸರ್ಕಾರದ ಜಮೀನಿದ್ದು ಮಧ್ಯವರ್ತಿಗಳು 50,000 ರೂಪಾಯಿ ತೆಗೆದುಕೊಂಡು ಮನೆಗಳನ್ನು ನಿರ್ಮಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ. ಇವರು ಅಧಿಕೃತ ಅಧಿಕಾರಿಗಳಾಗಿರುವುದಿಲ್ಲ, ಅಮಾಯಕರಿಂದ ಹಣ ಪಡೆದು ಮೋಸ ಮಾಡುತ್ತಿದ್ದಾರೆ ಎಂದರು. ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಮಂಜೂರು ಮಾಡಿ ಸರ್ಕಾರ ನಿಗದಿಪಡಿಸಿದ ದರವನ್ನು ನೀಡಲು ಸಿದ್ದರಾಗಿದ್ದು ಇದೀಗ ಪೈಪ್ ಕಾಮಗಾರಿ ನಡೆಯುತ್ತಿದೆ. ಸರ್ವೆ ನಂಬರ್ 556123ರಲ್ಲಿ 200 ಆಶ್ರಯ ಮನೆಗಳಿಗೆ ನಗರಸಭೆ ವತಿಯಿಂದ ಕೊಳವೆಬಾವಿ ಕೊರೆಸಿದ್ದು ಕುಡಿಯಲು ಅಶುದ್ಧವಾಗಿದ್ದು ನಗರಸಭೆ ಶುದ್ಧ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ನಿವಾಸದಲ್ಲಿ ಈ ಒಂದು ಮಂಗಳನ್ನು ತಮಗೆ ಸೇರ್ಕೋಬೇಕು. ದಯವಿಟ್ಟು ಈ ನಮ್ಮ ಬೇಡಿಕೆಗಳನ್ನು ಇರತಕ್ಕಂಥ ಮನೆ ಮಾಡ್ತಾಯಿದ್ದೀವಿ. ಮನೆ ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರು ಜಿಲ್ಲೆ ರಾಯಚೂರಿವರೆಗೆ ಮಾನ್ಯರೇ, ಅಲ್ಪಸಂಖ್ಯಾತ ಆಟೋ ಚಾಲಕರ ವಿಶೇಷ ಸಹಕಾರ ಸಂಘ ರಾಯಚೂರು ಈ ಪ್ರತಿಭಟನಾ ಧರಣಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸುಮಾರು 10-12 ವರ್ಷಗಳಿಂದ ಆಶ್ರಯ ಕಾಲೋನಿಯಲ್ಲಿ ಬಡ ಆಟೋ ಚಾಲಕರು ಮತ್ತು ಬಡ ಕೂಲಿ ಕಾರ್ಮಿಕರು ಬಹಳಷ್ಟು ನಿವಾಸಿಗಳು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಹೇಳುತ್ತಿದ್ದಾರೆ. ಈಗಾಗಲೇ ಸರ್ಕಾರದ ಜಾಗದಲ್ಲಿ ಕೆಲವು ಮನೆಗಳು ಸಹ ಕಟ್ಟಿಕೊಳ್ಳುತ್ತಿದ್ದಾರೆ. ಈ ಮಧ್ಯವರ್ತಿಗಳು ಸರ್ಕಾರದ ಯಾವುದೇ ಅಧಿಕೃತ ಅಧಿಕಾರಿಗಳು ಆಗಿರುವುದಿಲ್ಲ. ಈ ರೀತಿ ಸರ್ಕಾರಿ ಜಾಗವನ್ನು ಅಮಾಯಕರಿಗೆ ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿಯೇ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಬಡ ಕೂಲಿ ಕಾರ್ಮಿಕರಿಗೆ ಹಾಗೂ ಬಡ ಆಟೋ ಚಾಲಕರಿಗೆ ಸರ್ಕಾರದ ಜಾಗದಲ್ಲಿ ನಿವೇಶನ ಮಂಜೂರು ಮಾಡಿದರೆ ಅದಕ್ಕೆ ಸರ್ಕಾರ ನಿಗದಿಪಡಿಸಿದ ದರವನ್ನು ಸಹ ನಿಗದಿಪಡಿಸಲಾಗಿದೆ ಎಂದು ತಿಳಿಸುತ್ತಿದ್ದೇವೆ. ಹಲವು ವರ್ಷಗಳಿಂದ ನಮ್ಮ ಹೊಸ ಆಶ್ರಯ ಕಾಲೋನಿ ನಿವಾಸಿಗಳ ದೀರ್ಘ ಹೋರಾಟದ ಫಲವಾಗಿ ಹಳೆ ಮತ್ತು ಹೊಸ ಆಶ್ರಯ ಕಾಲೋನಿಗೆ ಪೈಪ್ಲೈನ್ ಹಾಕಲಾಯಿತು. ಆದರೆ ಹೊಸ ಆಶ್ರಯ ಕಾಲೋನಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಶೇಖ್ ಮೆಹಬೂಬ್ ಆಲಂ, ಮೊಹಮ್ಮದ್ ಜಾಫರ್, ಮೊಹಮ್ಮದ್ ಶೇಖ್ ಉಸ್ಮಾನ್, ಜಾಫರ್, ಖಲೀಲ್, ಅಸ್ಲಾಂ, ಕಾದೇರ್ ಸೇರಿದಂತೆ ಆಶ್ರಯ ಕಾಲೋನಿ ನಿವಾಸಿಗಳು ಭಾಗವಹಿಸಿದ್ದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಸರ್ಕಾರಿ ಜಾಗ ಅತಿಕ್ರಮಣವನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಅವರಿಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ತುಂಗಭದ್ರಾ ಕಾಲುವೆಯ ಸರ್ವೆ ನಂಬರ್ 99ರ ಹತ್ತಿರ ಬರುವ ಕಸ್ಬೆ ಕ್ಯಾಂಪ್ನಲ್ಲಿ ಸುಮಾರು 15 ವರ್ಷಗಳಿಂದ ಜನರು ಗುಡಿಸಲು ಹಾಕಿಕೊಂಡು ವಾಸ ಮಾಡುತ್ತಿದ್ದಾರೆ. ನೀರಾವರಿ ಇಲಾಖೆಯು ಕುಟುಂಬಗಳನ್ನು ಒಕ್ಕಲೆಬ್ಬಿಸುತ್ತಿದ್ದು ಓರ್ವ ವ್ಯಕ್ತಿ ದೂರಿನ ಮೇರೆಗೆ ಗುಡಿಸಲುಗಳನ್ನು ತೆರವುಗೊಳಿಸುತ್ತಿರುವುದು ಕಾನೂನು ಬಾಹಿರವಾಗಿದೆ. ನೀರಾವರಿ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದು ಈ ಗುಡಿಸಲುಗಳನ್ನು ಸ್ಥಳಾಂತರ ಮಾಡಲು ದೂರುದಾರ ತನ್ನ ಹೊಲಕ್ಕೆ ಈ ಗುಡಿಸಲುಗಳು ಅಡ್ಡ ಬಂದಿದ್ದ ಕಾರಣ ಮತ್ತು ಜಮೀನನ್ನು ಅಸ್ತುಬದ್ದು ಮಾಡಿಕೊಳ್ಳಲು ದೂರಿನ ಉದ್ದೇಶವಾಗಿದೆ ಎಂದು ಆರೋಪಿಸಿದರು. ಸಾರ್ವಜನಿಕರಿಂದ ಆಕ್ಷೇಪಣೆ ಪಡೆಯದೆ ಇಲಾಖೆ ಗುಡಿಸಲು ತೆರವುಗೊಳಿಸಲು ಮುಂದಾಗಿದೆ. ಸಾರ್ವಜನಿಕ ಮತ್ತು ಸರ್ಕಾರದ ಆಸ್ತಿಯ ರಕ್ಷಣೆಗಾಗಿ ಕ್ರಮ ಕೈಗೊಳ್ಳಲು ಸೂಚಿಸಿರುವ ಲೋಕಾಯುಕ್ತ ಕ್ರಮ ಕಾನೂನುಗಳಿಗೆ ವ್ಯತಿರಿಕ್ತವಾಗಿದೆ. ಸದರಿ ಗುಡಿಸಲು ನಿವಾಸಿಗಳು ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿಯೇ ವಾಸ ಮಾಡುತ್ತಿದ್ದು ಪರ್ಯಾಯ ಪುನರ್ವಸತಿ ಕಲ್ಪಿಸುವವರೆಗೂ ತೆರವುಗೊಳಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಗುಡಿಸಲುಗಳಲ್ಲಿ ವಾಸಿಸುತ್ತಿರುವ ಒಕ್ಕಲೆಬ್ಬಿಸುತ್ತಿರುವ ನೀರಾವರಿ ಇಲಾಖೆಗೆ ಧಿಕ್ಕಾರ. ಗುಡಿಸಲುಗಳನ್ನು ತೆರವುಗೊಳಿಸುತ್ತಿರುವ ನೀರಾವರಿ ಇಲಾಖೆಗೆ ಧಿಕ್ಕಾರ. 15-20 ವರ್ಷಗಳಿಂದ ವಾಸಿಸುತ್ತಿರುವ ಗುಡಿಸಲುಗಳನ್ನು ಕಿತ್ತುತ್ತಿರುವ ನೀರಾವರಿ ಇಲಾಖೆಗೆ ಧಿಕ್ಕಾರ. ಅಕ್ರಮ ಸಾಗುವಳಿ ಮಾಡಿಕೊಂಡಿರುವ ವ್ಯಕ್ತಿಗಳಿಗೆ ರಕ್ಷಣೆ ನೀಡುತ್ತಿರುವ ನೀರಾವರಿ ಇಲಾಖೆಗೆ ಧಿಕ್ಕಾರ. ಅಕ್ರಮ ಸಾಗುವಳಿ ಮಾಡುತ್ತಿರುವವರನ್ನು ಬಿಟ್ಟು ಬಡ ಕೂಲಿಕಾರರ ಮೇಲೆ ಕ್ರಮ ಕೈಗೊಳ್ಳುತ್ತಿರುವ ನೀರಾವರಿ ಇಲಾಖೆಗೆ ಧಿಕ್ಕಾರ. ಕೂಲಿಕಾರರ ಮೇಲೆ ಕ್ರಮ ಕೈಗೊಳ್ಳುತ್ತಿರುವ ನೀರಾವರಿ ಇಲಾಖೆಗೆ ಧಿಕ್ಕಾರ. ರಾಯಚೂರು ಮಾನ್ಯರೇ, ವಿಷಯ ಕಸ್ಬೆ ಕ್ಯಾಂಪ್ನಲ್ಲಿನ ರಾಮದೇವರ ದೇವಸ್ಥಾನದ ಎದುರಿನ ಗುಡಿಸಲುಗಳ ತೆರವುಗೊಳಿಸುವುದನ್ನು ಕೈಬಿಡುವುದಂತೆ ಒತ್ತಾಯಿಸಿ ಮನವಿ. ಕಸ್ಬೆ ಕ್ಯಾಂಪಿನ ರಾಮದೇವ ದೇವಸ್ಥಾನದ ಎದುರು ತುಂಗಭದ್ರಾ ಕಾಲುವೆ ಸಂಖ್ಯೆ 99 ರಸ್ತೆಯ ಪಕ್ಕದಲ್ಲಿ ಸುಮಾರು 8 ಗುಡಿಸಲುಗಳನ್ನು ಹಾಕಿಕೊಂಡು 8-10 ಕುಟುಂಬಗಳು ಈಗ್ಗೆ ಕಳೆದ 15 ವರ್ಷಗಳಿಗಿಂತಲೂ ಹೆಚ್ಚಿನಿಂದ ವಾಸಿಸುತ್ತಾ ಬಂದಿವೆ. ಸದರಿ ಗುಡಿಸಲುಗಳನ್ನು ಈಗ ತೆರವುಗೊಳಿಸಲು ಹೊರಟಿರುವ ಕ್ರಮವು ಅಮಾನವೀಯವಾಗಿದ್ದು
ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿರುತ್ತದೆ. ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದ ವೃದ್ಧ ಹಿರಿಯರೊಂದಿಗೆ 15-20 ವರ್ಷಗಳಿಂದ ತಲೆ ಮೇಲೊಂದು ಸೂರನ್ನು ನಿರ್ಮಿಸಿಕೊಂಡು ಕೂಲಿ ಮಾಡುತ್ತಾ ಬದುಕುತ್ತಿರುವ ಸದರಿ ಕುಟುಂಬಗಳನ್ನು ಇದೀಗ ನೀರಾವರಿ ಇಲಾಖೆ ಒಕ್ಕಲೆಬ್ಬಿಸುತ್ತಿರುವುದನ್ನು ಕೂಡಲೇ ಕೈಬಿಡಬೇಕೆಂದು ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷವು ಒತ್ತಾಯಿಸುತ್ತದೆ. ಓರ್ವ ವ್ಯಕ್ತಿಯ ದೂರಿನ ಮೇಲೆ ತೆರವುಗೊಳಿಸಲು ಹೊರಟಿರುವುದು ಅತ್ಯಂತ ನ್ಯಾಯಬಾಹಿರವಾಗಿದ್ದು ಏಕಪಕ್ಷೀಯ. ಈ ಸಂದರ್ಭದಲ್ಲಿ ವೀರೇಶ್, ಎನ್ಎಸ್, ಚನ್ನಬಸವ, ಈರಮ್ಮ, ಕರಿಯಮ್ಮ, ಮಾರೆಮ್ಮ, ಭೀಮಪ್ಪ, ವೆಂಕಟರಾವ್, ಬಾಳಮ್ಮ, ಮಲ್ಲೇಶ್, ತಾಯಮ್ಮ ಸೇರಿದಂತೆ ಇತರರು ಇದ್ದರು. ದಾನಮ್ಮ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಬಿಜಾಪುರದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಹೇಯ ಕೃತ್ಯವಾಗಿದ್ದು ಕೂಡಲೇ ತಪ್ಪಿತಸ್ಥ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವಿದ್ಯಾರ್ಥಿ ದಾನಮ್ಮ ಮೇಲೆ ಮಾಡಿದ ಅತ್ಯಾಚಾರಿಗಳಿಗೆ ಮಾಡಿದ ಅತ್ಯಾಚಾರಿಗಳಿಗೆ ವಿದ್ಯಾರ್ಥಿ ದಾನಮ್ಮ ಮೇಲೆ ಮಾಡಿದ ಅತ್ಯಾಚಾರಿಗಳಿಗೆ ನಮಸ್ಕಾರ. ಮಾನ್ಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ರಾಯಚೂರು ಮಾನ್ಯರೇ, ವಿಷಯ ದಾನಮ್ಮ ಪ್ರಕರಣ ಖಂಡಿಸಿ ವಿಶ್ವ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಪ್ರತಿಭಟನೆ. ಬಿಜಾಪುರದಲ್ಲಿ ಬಾಲಕಿ ದಾನಮ್ಮ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆಯನ್ನು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕವು ಖಂಡಿಸುತ್ತದೆ. ವಿಜಯಪುರದ ದಾನಮ್ಮ ಶಾಲೆಯಿಂದ ಮರಳುತ್ತಿದ್ದಾಗ ಹಾಡು ಹಗಲಿ ದುಷ್ಕರ್ಮಿಗಳು ಆಕೆಯನ್ನು ಕಳೆದೊಯ್ದು ಅತ್ಯಾಚಾರ ನಡೆಸಿ ಹತ್ಯೆಗೈದಿದ್ದನ್ನು ಸರ್ಕಾರ ಹಗುರವಾಗಿ ಪರಿಣಮಿಸಿದೆ. ಗಂಭೀರ ಪ್ರಕರಣವನ್ನು ಕೈಗೊಳ್ಳುತ್ತಾ ಇಂತಹ ಘಟನೆಗಳಿಂದ ನಾಗರಿಕ ಸಮುದಾಯ ತಲೆ ತಗ್ಗಿಸುವಂತಹ ಮಾಡಿದೆ. ಇಂತಹ ಪ್ರಕರಣಗಳು ಮರುಕಳಿಸದಂತೆ ಅಪರಾಧಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ಉಗ್ರವಾದ ಶಿಕ್ಷೆಯನ್ನು ವಿಧಿಸಿ ಮುಂದಿನ ದಿನಗಳಲ್ಲಿ ಇಂಥ ದುಷ್ಕರ್ಮಿಗಳನ್ನು ಯಾರೂ ಮಾಡದಂತೆ ಕ್ರಮವನ್ನು ಕೈಗೊಳ್ಳುವ ನಮ್ಮ ವೇದಿಕೆಯು ಸರ್ಕಾರ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಮಾನ್ಸಿಂಗ್ ಠಾಕೂರ್, ಕಿಶನ್ ಸಿಂಗ್ ಠಾಕೂರ್, ಎನ್ ನರಸಿಂಗಪ್ಪ, ತಲಕಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರಗಳು ವಿಫಲ, ಮಹೇಂದ್ರ ಕುಮಾರ್ ಮಿತ್ರಾ. ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಪ್ರಧಾನಿ ಮಧ್ಯಪ್ರವೇಶಕ್ಕೆ ಒತ್ತಾಯಿಸಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಪದಾಧಿಕಾರಿಗಳಿಂದ ಮನವಿ. ಎಜೆ ಸದಾಶಿವ ವರದಿಯಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಪ್ರತಿಭಟನೆ. ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಪರಿಸರಕ್ಕೆ ಹಾನಿ, ಹಾರು ಬೂದಿಯಿಂದ ವಾಯುಮಾಲಿನ್ಯ, ಪರಿಸರ ಸಂರಕ್ಷಣೆಗಾಗಿ ರೆಸ್ಕ್ಯೂ ರಾಯಚೂರು ಮಿಷನ್ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಅಕ್ರಮ ಸಕ್ರಮ ಯೋಜನೆಯಡಿ ಮನೆಗಳ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಮಾದಿಗದಂಡೂರ ಹೋರಾಟ ಸಮಿತಿಯ ರಾಷ್ಟೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಬಿಡುಗಡೆ, ರಾಯಚೂರು ಬಂದ್ಗೆ ಕರೆ ವಾಪಸ್, ಕಾರ್ಯಕರ್ತರಿಂದ ವಿಜಯೋತ್ಸವ. ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಪದಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಧರಣಿ. ಕಸಬೆ ಕ್ಯಾಂಪ್ನಲ್ಲಿರುವ ಗುಡಿಸಲು ತೆರವು ಕೈಬಿಡಲು ಒತ್ತಾಯಿಸಿ ಸಿಪಿಐಎಂ ಕಾರ್ಯಕರ್ತರಿಂದ ಪ್ರತಿಭಟನೆ. ಆಶ್ರಯ ಕಾಲೋನಿ ಮನೆ ನಿರ್ಮಾಣಕ್ಕೆ ಮಧ್ಯವರ್ತಿಗಳ ಹಾವಳಿ ತಡೆಯಲು ಆಗ್ರಹಿಸಿ ಅಲ್ಪಸಂಖ್ಯಾತರ ಆಟೋ ಚಾಲಕರ ವಿವಿಧ ದೇಶ ಸಹಕಾರ ಸಂಘದಿಂದ ಪ್ರತಿಭಟನೆ. ಸರ್ಕಾರಿ ಜಮೀನು ಅತಿಕ್ರಮಣ ತೆರವಿಗೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಪದಾಧಿಕಾರಿಗಳಿಂದ ಮನವಿ.
ದಾನಮ್ಮ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ತಪ್ಪಿತಸ್ಥ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮನವಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್. ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್. ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್. ಗುರುದೇವ್ ಪ್ಲಾಟ್ಸ್.